ನಾವು ಕನ್ನಡವನ್ನು ಕಂಪ್ಯೂಟರ್ನಲ್ಲಿ ಹೇಗೆ ಬೆರಳಚ್ಚು ಬೆರಳಚ್ಚನ್ನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋದು ಅಂತ ಹೇಳ್ತೀವಿ. ಟೈಪ್ ಮಾಡೋದು ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮನ್ನು ಉಪಯೋಗಿಸ್ತಾ ಇದ್ರೆ ಕನ್ನಡವನ್ನು ಹೇಗೆ ಟೈಪ್ ಮಾಡ್ಬೋದು, ಅದಕ್ಕೆ ನಾವು ಒಂದು ತಂತ್ರಾಂಶವನ್ನು ಉಪಯೋಗಿಸ್ತೀವಿ. ಇದು ಸರಳ ತಂತ್ರಾಂಶ, ಇದು ಅದು ಯಾವುದಪ್ಪ ಅಂದರೆ ನುಡಿ ಅಂತ ಹೇಳಿ. ಈ ನುಡಿ ತಂತ್ರಾಂಶ ಅಂದರೆ ಸಾಫ್ಟ್ವೇರನ್ನು ಕರ್ನಾಟಕ ಸರ್ಕಾರವು ಕೊಡುಗೆಯಾಗಿ, ಅದು ಅಂದರೆ ಉಚಿತವಾಗಿ ಜನರಿಗೆ ನೀಡಿದೆ. ಇದು ಇದನ್ನು ಅಭಿವೃದ್ಧಿಪಡಿಸ್ತವರು ಕನ್ನಡ ಗಣಕ ಪರಿಷತ್ನವರು. ಈ ನುಡಿ ತಂತ್ರಾಂಶವನ್ನು ಹೇಗೆ ನಾವು ಡೌನ್ಲೋಡ್ ಮಾಡೋದು, ಅದು ಎಲ್ಲಿ ಸಿಗುತ್ತೆ, ಮತ್ತು ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಗೆ ಹೇಗೆ ಇನ್ಸ್ಟಾಲ್ ಮತ್ತು ಅನ್ಇನ್ಸ್ಟಾಲ್ ಮಾಡೋದು ಅಂತ ಈಗ ನೋಡೋಣ. ನಾವು ಮೊದಲು ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೂಗಲ್ ವೆಬ್ಸೈಟ್ಗೆ ಹೋಗೋಣ. www.google.com ಇದು ವೆಬ್ ಬಟನ್ಸ್ ಹೊಡೆಯುವಂಥ ಜಾಗ. ಇಲ್ಲಿ ಕ್ಲಿಕ್ ಮಾಡೋಣ, ಅಥವಾ ಇಲ್ಲಿ ನೋಡಿ ಈ ಬಟನ್ ಇದೆ, ಇಲ್ಲಿ ಅಡ್ರೆಸ್ ಬಾರ್ ಇದು, ಅಡ್ರೆಸ್ ಬಾರ್ನ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಗೂಗಲ್ ವೆಬ್ಸೈಟ್ಗೆ ಹೋಗುತ್ತೆ. ಕ್ಲಿಕ್ ಮಾಡಿದ್ವು, ಗೂಗಲ್ ವೆಬ್ಸೈಟ್ ಓಪನ್ ಆಗಿದೆ. ಇದು ಸರ್ಚ್ ಇಂಜಿನ್ ಅಂತ ಹೇಳ್ತೀವಿ ಇದನ್ನು. ಇಲ್ಲಿ ಕಾಣ್ತಾ ಇದೆಯಲ್ಲ ಬಾಕ್ಸ್ ರೀತಿ, ಇದು ಸರ್ಚ್ ಇಂಜಿನ್. ಇಲ್ಲಿ ಏನೇ ನೀವು ಅಕ್ಷರಗಳನ್ನು ಟೈಪ್ ಮಾಡಿದ್ರೆ ಆ ಅಕ್ಷರಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ನಿಮಗೆ ದೊರಕುತ್ತೆ. ನಾನೀಗ ಇಲ್ಲಿ ಕನ್ನಡ ಗಣಕ ಪರಿಷತ್ ಅನ್ನ ಟೈಪ್ ಮಾಡಿ, ಇದು ಸರ್ಚ್ ಇಂಜಿನ್ ಅಂತ ಹೇಳ್ತೀವಿ, ಇದು ಸರ್ಚ್ ಮಾಡೋದಕ್ಕೆ ಹುಡ್ಕೋದಿಕ್ಕೆ ಅಂತ ಹೇಳ್ತೀವಿ. ಇದನ್ನು ಕ್ಲಿಕ್ ಮಾಡ್ತೀವಿ. ಆಲ್ರೆಡಿ ಇದು ಹುಡುಕಿದೆ. ಈ ಮೊದಲನೇದು ಕನ್ನಡ ಗಣಕ ಪರಿಷತ್ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ವು, ಇಲ್ಲಿ ಕನ್ನಡ ಗಣಕ ಪರಿಷತ್ ವೆಬ್ಸೈಟ್ ನಮಗೆ ಓಪನ್ ಆಗಿದೆ. ಇಲ್ಲಿ ಎಡಭಾಗದಲ್ಲಿ ನೋಡಿ ತಂತ್ರಾಂಶಗಳು ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಇದು ಮಾಹಿತಿಗಳು, ನುಡಿ ಬಗ್ಗೆ ಇರುವಂತಹ ಮಾಹಿತಿಗಳು ಕೊಟ್ಟಿದ್ದಾರೆ. ಯಾವಾಗ ನುಡಿ 2003ರಲ್ಲಿ 2003ರಲ್ಲಿ ಇದು ಹೊರಗಡೆ ಬಂತು ತಂತ್ರಾಂಶ, ಯಾರು ಇಂದ ಇಲ್ಲೆಲ್ಲ ಸುಮಾರು ಮಾಹಿತಿಗಳು. ಮತ್ತು ಮೊದಲು 5 ಹೆಂಗಿದೆ, ಹಳೆದು 4 ಹೇಗಿದೆ, ನುಡಿ ತಂತ್ರಾಂಶ 4, ಇವಾಗ ನುಡಿ ತಂತ್ರಾಂಶ ಇರುವಂಥದ್ದು 5. ಈಗ ನಾನೇನು ಮಾಡ್ತೀನಿ, ಈ ನುಡಿ ತಂತ್ರಾಂಶವನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ನಂಗೆ ಮೊದಲೇ ನಾನು ಡೌನ್ಲೋಡ್ ಮಾಡಿದ್ದೀನಿ, ಹಂಗಾಗಿ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಇದನ್ನು. ಮತ್ತು ನಿಮಗೆ ಹೆಚ್ಚಿನ ತಂತ್ರಾಂಶಗಳು ಕನ್ನಡದ ಬಗ್ಗೆ ಬೇಕಾದ್ರೆ, ಕನ್ನಡ ಯಾವ ರೀತಿ ಕಲಿಯುವಂಥದ್ದು, ಕೆಡೆ ಪೂರ ಕೆಡೆ ಬಂದರೆ ನಿಮಗೆ ಸಿಗುತ್ತೆ. ಈಗ ನಾನು ಡೌನ್ಲೋಡ್ ಮಾಡಿರುವಂತಹ ಫೈಲ್ ನಾವೇನು ಮಾಡ್ತೀವಿ ಇವಾಗ ನೋಡೋಣ. ನಿಮಗೆ ನುಡಿ ತಂತ್ರಾಂಶ ಒಂದು ಮರೆತಿದ್ದೆ ನಾನು, ಈ ನುಡಿ ತಂತ್ರಾಂಶ ರಾರ್ ಫೈಲಲ್ಲಿದೆ, RAR ಫೈಲ್. ಅದಕ್ಕೆ ನಾವು ಒಂದು ಸಾಫ್ಟ್ವೇರ್ ವಿನ್ಜಿಪ್ ತಂತ್ರಾಂಶವನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ವಿನ್ಜಿಪ್ ತಂತ್ರಾಂಶ ಅನುಸ್ಥಾಪಿಸಲು, ಅಂದರೆ ವಿಂಡೋಸ್ಗೆ ಅನುಸ್ಥಾಪಿಸಲು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಸಾಫ್ಟ್ವೇರ್ ವಿನ್ಜಿಪ್ ಸಾಫ್ಟ್ವೇರ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು. ನಾನೇನು ಮಾಡಿದ್ದೀನಿ, 7-Zip ಅನ್ನೋ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಯಾವ ರೀತಿ ನುಡಿಯನ್ನು ಅನುಸ್ಥಾಪಿಸಬೇಕು ಅನ್ನೋದನ್ನು ನೋಡೋಣ. ನಾವು ಡೌನ್ಲೋಡ್ ಮಾಡಿರುವಂಥ ನುಡಿ 5 ತಂತ್ರಾಂಶ ಈ ರೀತಿಯಲ್ಲಿದೆ. ಇದು ರಾರ್ ಫೈಲಲ್ಲಿದೆ. ನೋಡಿಬೇಕಾದ್ರೆ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟೀಸ್ನ ಕ್ಲಿಕ್ ಮಾಡಿದ್ರೆ ವಿನ್ ರಾರ್ ಫೈಲಲ್ಲಿದೆ. ಈ ಫೈಲ್ ಟೈಪು ರಾರ್ ಫೈಲ್ ಅಂತ ಹೇಳ್ತಾ ಇದೆ ಇದು. ಇದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ, 3 ಸಾಫ್ಟ್ವೇರ್ ಸಿಗುತ್ತೆ, ನೀವು ತುಂಬ ಸಾಫ್ಟ್ವೇರ್ ಇದಾವೆ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಒಂದು ರಾರ್ ಸಾಫ್ಟ್ವೇರ್ ಅಂತ ಸಿಗುತ್ತೆ, ಇನ್ನೊಂದು ವಿನ್ ಜಿಪ್ ಅಂತ ಸಾಫ್ಟ್ವೇರ್ ಸಿಗುತ್ತೆ. ನಾನು 7-Zip ಅಂತ ಒಂದು ಉಚಿತವಾದಂಥ ತಂತ್ರಾಂಶವನ್ನು
बड़स्ते नानी एक्स्ट्राक्ट मोदे राइट बटन क्लिक 7-zip तंत्रांश लिंक तोर्ता है अदरली एक्स्ट्राक्ट इयर अंत हेल्ता है क्लिक अलग एक्स्ट्राक्ट आगते अथवा नहीं बेरे कड़े बेटे एक्स्ट्राक्ट फाइल्स अंत को लिंक तोर्सद्रे ना अलगोगी अब एक्स्ट्राक्ट आगते नानेमी रैप तंत्रांश सह अनस्थापी डायरेक्टी नान एक्स्ट्राक्ट इयर अंतर अदन एक्स्ट्राक्ट आगते नान 7-zip नान एक्स्ट्राक्ट माता एक्स्ट्राक्ट इयर लिंक क्लिक एक्स्ट्राक्ट आगे एक्स्ट्राक्ट आगे इतर फोल्डर रीतल नमेंगे कहता है डबल क्लिक मत फॉन्ट्स अगर फॉन्ट नुडी हिंदू बरोण मत नुडी सेटअप 5.0 अंत अदन डबल क्लिक तंत्रांश इंत फोल्डर जग दंत्रांशव डबल क्लिक डबल क्लिक हलो अंत को हिंदे अदारे साफ्टवेर हूकत अभी अनुस्थापे अथ इना आगते अंतर सी ड्राइवली प्रोग्राम फैल नुडी 5.0 अव फोलडर अनुस्थापे अथ इना आगते स्टार्ट अंत को बेकार नहीं बदलवे मोदी बे बिटो डी ड्राइवल इना ड्राइवल इना ना सी ड्राइवल इनाता स्टार्ट अंत को हंड्रेड पर्सेंट आगे अभी इनस्टा मेले अनस्थापर केल्ता है डू यू वांट टू पुट नुडी 5.0 शॉर्टकट्स ऑन डेस्कटॉप आ नुडी शॉर्टकट निम्म डेस्कटॉप मेले बरबेका अंत केल्ता है ನೀವು ಬೇಕಾದ್ರೆ ಎಸ್ ಅಂತ ಕೊಡಿ ಬೇಡ ಅಂದ್ರೆ ನೋ ಅಂತ ಕೊಡಿ ನಾನು ಏನು ಮಾಡ್ತೀನಿ ನನ್ನ ಡೆಸ್ಕ್‌ಟಾಪ್ ಮೇಲೆ ನನಗೆ ಬೇಕು ಹಾಗೆ ನಾನು ಏನು ಮಾಡ್ತಾ ಇದೀನಿ ಎಸ್ ಅಂತ ಕೊಡ್ತೀನಿ ಮತ್ತೆ ಇನ್ನೊಂದು ಆಪ್ಷನ್ ಕೇಳ್ತಾ ಇದೆ ಇಲ್ಲಿ ಡು ಯು ವಾಂಟ್ ಟು ನುಡಿ ಟು ಬಿ ಸ್ಟಾರ್ಟೆಡ್ ಈಚ್ ಟೈಮ್ ವೆನ್ ಯು ಸ್ಟಾರ್ಟ್ ಕಂಪ್ಯೂಟರ್ ನಿಮ್ಮ ಕಂಪ್ಯೂಟರ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆಗ ನುಡಿ ತಂತ್ರಾಂಶ ಓಪನ್ ಆಗಬೇಕಾ ಅಥವಾ ಸ್ಟಾರ್ಟ್ ಆಗಬೇಕಾ ಅಂತ ಕೇಳ್ತಾ ಇದೆ ನನಗೆ ಯಾವಾಗ ನನ್ನ ಸಿಸ್ಟಮ್ ಅನ್ನು ಓಪನ್ ಮಾಡಿದ್ರೆ ನುಡಿ ಸ್ಟಾರ್ಟ್ ಆಗೋದು ನನಗೆ ಇಷ್ಟ ಇಲ್ಲ ನಾನು ಅಮ್ಮೆಯಿಂದ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂಡು ಟೈಪ್ ಮಾಡ್ತೀನಿ ನಾನು ಆದರೆ ಈಗ ನಾನು ಏನು ಮಾಡ್ತಾ ಇದೀನಿ ನನಗೆ ಈಚ್ ಟೈಮ್ ಯಾವಾಗಲೂ ನನ್ನ ಕಂಪ್ಯೂಟರ್ ಸ್ಟಾರ್ಟ್ ಆದಾಗ ನುಡಿ ತಂತ್ರಾಂಶ ಸ್ಟಾರ್ಟ್ ಆಗೋದು ಬೇಡ ಅನ್ನೋದಕ್ಕೆ ಏನು ಮಾಡ್ತಾ ಇದೀನಿ ನಾನು ನೋ ಅಂತ ಕೊಡಿ ನಿಮಗೆ ಬೇಕಾದ್ರೆ ಎಸ್ ಅಂತ ಕೊಡಿ ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದೀನಿ ಅದು ಫಾಂಟ್ ಎಲ್ಲ ಇನ್ಸ್ಟಾಲ್ ಆಯ್ತಾ ಇದೆ ಈಗ ಕ್ಲೋಸ್ ಮಾಡೋಣ ಇದು ಇದು ಫಾಂಟ್ ಎಲ್ಲ ಇನ್ಸ್ಟಾಲ್ ಆಗಿರುವಂತದ್ದು ಇಲ್ಲಿ ಬೇಕಾದ್ರೆ ನೀವು ಫಾಂಟ್ ನ ಬೇಕಾದ್ರೆ ಡೈರೆಕ್ಟ್ ಆಗಿ ನಾವು ಇಲ್ಲಿ ಬ್ಯಾಕ್ ಬಂದ್ರೆ ಫಾಂಟ್ಸ್ ಅಂತ ಇದೆಯಲ್ಲ ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಬಹುದು ಇದನ್ನ ಕ್ಲೋಸ್ ಮಾಡ್ತೀನಿ ಇಲ್ಲಿ ಹೇಳ್ತಾ ಇದೆ ಯು ಮಸ್ಟ್ ರೀಸ್ಟಾರ್ಟ್ ಯುವರ್ ಕಂಪ್ಯೂಟರ್ ಟು ಕಂಪ್ಲೀಟ್ ನುಡಿ 5.0 ಇನ್ಸ್ಟಾಲೇಷನ್ ಟು ಸ್ಟಾರ್ಟ್ ಟು ರೀಸ್ಟಾರ್ಟ್ ನೌ ಪ್ರೆಸ್ ಎಸ್ ಆರ್ ಪ್ರೆಸ್ ನೋ ಟು ರೀಸ್ಟಾರ್ಟ್ ಲೇಟರ್ ಯಾವಾಗಲೂ ನೀವು ರೀಸ್ಟಾರ್ಟ್ ಮಾಡಿ ಈಗ ನಾನು ಏನು ಮಾಡ್ತಾ ಇದೀನಪ್ಪ ಅಂದ್ರೆ ರೀಸ್ಟಾರ್ಟ್ ಮಾಡಲ್ಲ ನಾನು ಅಮೆಂದ ನಾನು ಲೇಟರ್ ರೀಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ನಾನು ನೋ ಅಂತ ಕೊಡ್ತಾ ಇದೀನಿ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ರೀಸ್ಟಾರ್ಟ್ ಎಸ್ ಅಂತ ಪ್ರೆಸ್ ಮಾಡಿ ಅದು ಪುನಃ ಆರಂಭವಾಗುತ್ತೆ ಕಂಪ್ಯೂಟರ್ ಈಗ ನಾನು ನೋ ಅಂತ ಕೊಟ್ಟೆ ಈಗ ನುಡಿ ಎಲ್ಲಿ ಡೆಸ್ಕ್‌ಟಾಪ್ ಮೇಲೆ ಹೇಗೆ ಬಂದಿರುತ್ತೆ ಅನ್ನೋದನ್ನ ನೋಡೋಣ ಈಗ ನೋಡಿ ಇಲ್ಲಿ ನುಡಿ ಇನ್ಸ್ಟಾಲ್ ಆಗಿರುವಂತದ್ದು ತೋರಿಸ್ತಾ ಇದೆ ಇದನ್ನ ಓಪನ್ ಮಾಡಿದ್ರೆ ನುಡಿ 5.0 ಡೈರೆಕ್ಟ್ ಆಗಿ ಬಂದಿದೆ ಓಪನ್ ಆಯ್ತು ಇದು ನುಡಿ ಇಲ್ಲಿ ಬೇಕಾದ್ರೆ ನೀವು ಟೈಪ್ ಮಾಡಿ ಇದು ನ್ಯೂ ಕಡತ ನುಡಿ ಡಾಕ್ಯುಮೆಂಟ್ ಓಕೆ ಕೊಟ್ಟು ಇಲ್ಲಿ ಬೇಕಾದ್ರೆ ನೀವು ಟೈಪ್ ಮಾಡಬಹುದು ನಾನು ಕ್ಲೋಸ್ ಮಾಡ್ತಾ ಇದೀನಿ ನೀವು ಏನಾದ್ರೂ ಶಾರ್ಟ್ಕಟ್ ಡೆಸ್ಕ್‌ಟಾಪ್ ಮೇಲೆ ಇಲ್ಲದೇ ಇದ್ರೆ ಹೇಗೆ ಓಪನ್ ಮಾಡೋದು ಅಂತ ಹೇಳಿದ್ರೆ ಸ್ಟಾರ್ಟ್ ಬಟನ್ ಗೆ ಹೋಗಿ ಅದರಲ್ಲಿ ಪ್ರೋಗ್ರಾಮ್ ಅದರಲ್ಲಿ ನುಡಿ 5.0 ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ನುಡಿ ಅಂತ 5.0 ಅಥವಾ ನುಡಿ ಡೈರೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಇದು ಈಗ ನಾವು ಇನ್ಸ್ಟಾಲ್ ಮಾಡಾಯಿತು ಈಗ ನುಡಿ ತಂತ್ರಾಂಶವನ್ನ
ಅನ್ಇನ್ಸ್ಟಾಲ್ ಅನುಸ್ಥಾಪಿಸಿದೀವಿ, ಅನುಸ್ಥಾಪಿಸಿರೋದನ್ನು ತೆಗಿಬೇಕು ಇವಾಗ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಹೇಗೆ? ಅದಕ್ಕೆ ನಾವು ಕಂಟ್ರೋಲ್ ಪ್ಲಾನರ್ಗೆ ಹೋಗ್ಬೇಕು. ಈ ಕಂಟ್ರೋಲ್ ಪ್ಲಾನರ್ ಡೆಸ್ಕ್ಟಾಪ್ ಮೇಲೂ ಸಿಗುತ್ತೆ ಅಥವಾ ಸ್ಟಾರ್ಟ್ ಬಟನ್ ಅಲ್ಲೂ ನಾವು ಹುಡುಕ್ಬೋದು. ಸ್ಟಾರ್ಟ್, ಅದರಲ್ಲಿ ಸೆಟ್ಟಿಂಗ್ಸ್, ಅಲ್ಲಿ ಕಂಟ್ರೋಲ್ ಪ್ಲಾನರ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಕೆಲವೊಬ್ಬರಲ್ಲಿ ಈ ರೀತಿ ಬಂದ್ರೆ ಪ್ರೋಗ್ರಾಮ್ಸ್ ಅಂತ ಇರುತ್ತೆ, ಇಲ್ಲಿ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತ ಕ್ಲಿಕ್ ಮಾಡಬೇಕು, ಅಥವಾ ಬೇರೆ ರೀತಿ ಬರುತ್ತೆ. ಕೆಲವೊಬ್ಬರಲ್ಲಿ ಈ ರೀತಿ ಕಾಣಬಹುದು. ನಾವು ಈ ತರ ಬಂದಾಗ ಪ್ರೋಗ್ರಾಮ್ಸ್ ಅಂಡ್ ಫ್ಯೂಚರ್ಸ್ ನ ಕ್ಲಿಕ್ ಮಾಡಬೇಕು, ಅಥವಾ ನಾವೇನಾದ್ರೂ ಈ ರೀತಿ ಆಯ್ಕೆ ಆಗಿದ್ರೆ, ನೋಡಿ ಈ ರೀತಿ ಆಯ್ಕೆ ಆಗಿದ್ರೆ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ನ ಕ್ಲಿಕ್ ಮಾಡಿ, ಅಥವಾ ಎಲ್ಲ ಇದ್ರೂ ಪ್ರೋಗ್ರಾಮ್ಸ್ ನ ಕ್ಲಿಕ್ ಮಾಡಿ. ಪ್ರೋಗ್ರಾಮ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ, ಅಥವಾ ಡೈರೆಕ್ಟ್ ಆಗಿ ನಾವಿಲ್ಲಿ ಕ್ಲಿಕ್ ಮಾಡೋಣ ಅನ್ಇನ್ಸ್ಟಾಲ್ ಎ ಪ್ರೋಗ್ರಾಮ್. ಇದರಲ್ಲಿ ನುಡಿ ಎಲ್ಲಿ ಬರುತ್ತೆ ಅಂತ ಹುಡುಕ್ಬೇಕು. ನುಡಿ ಇಲ್ಲಿದೆ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಅನ್ಇನ್ಸ್ಟಾಲ್ ಅಂಡ್ ಚೇಂಜ್ ಅಂತ ಇದೆ, ಅಥವಾ ನೀವು ರೈಟ್ ಬಟನ್ನ ಕ್ಲಿಕ್ ಮಾಡಿ ಅದು ಅನ್ಇನ್ಸ್ಟಾಲ್ ಅಂಡ್ ಚೇಂಜ್ ಅಂತ ಬರುತ್ತೆ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ. ಕ್ಲಿಕ್ ಮಾಡೋಣ ಅನ್ಇನ್ಸ್ಟಾಲ್ ಅಂಡ್ ಚೇಂಜ್, ಕಂಟಿನ್ಯೂ. ಆರ್ ಯು ಶೋರ್ ಯು ವಾಂಟ್ ಟು ಅನ್ಇನ್ಸ್ಟಾಲ್ ನುಡಿ 5.0? ಎಸ್, ನಾನು ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ, ಅನುಸ್ಥಾಪಿಸೋದನ್ನ ತೆಗಿತಾ ಇದ್ದೀನಿ. ಹೌದು, ನಾನು ತೆಗಿತೀನಿ ಅಂದ್ರೆ ಎಸ್ ಅಂತ ಕೊಡೋಣ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದೆ, ಕಾಯಿರಿ ಅಂತ ಹೇಳ್ತಾ ಇದೆ, ಕಾಯೋಣ. ನೋಡಿ ಅನ್ಇನ್ಸ್ಟಾಲೇಷನ್ ವಾಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಈಗ ಓಕೆ ಅಂತ ಕೊಡೋಣ. ಓಕೆ, ಅದು ಅನ್ಇನ್ಸ್ಟಾಲ್ ಆಗಿದೆ. ಡೆಸ್ಕ್ಟಾಪ್ ಮೇಲೆ ಇರುವಂತದ್ದು ಹೋಗಿದೆಯಾ ಅಂತ ನೋಡೋಣ. ನೋಡಿ ಹೋಗಿದೆ, ಡೆಸ್ಕ್ಟಾಪ್ ಮೇಲೆ ಇದ್ದಿದಂತ ನೋಡಿ 5.0 ಹೋಗಿದೆ. ಹೀಗೆ ನಾವು ಇನ್ಸ್ಟಾಲ್ ಮತ್ತು ಅನ್ಇನ್ಸ್ಟಾಲ್ ಮಾಡ್ಬೋದು ನೋಡಿ ತಂತ್ರಾಂಶವನ್ನ. ಮತ್ತು ಎಲ್ಲಿ ಸಿಗುತ್ತೆ ನೋಡಿ ತಂತ್ರಾಂಶ ಅನ್ನೋದನ್ನ ನೀವು ಆಗ್ಲೇ ತಿಳ್ಕೊಂಡಿದ್ದೀರಾ. ಹೇಗೆ ನಾವು ಡೌನ್ಲೋಡ್ ಮಾಡೋದು, ಹೇಗೆ ನಾವು ಇನ್ಸ್ಟಾಲ್ ಮಾಡೋದು, ಹೇಗೆ ಇನ್ಇನ್ಸ್ಟಾಲ್ ಮಾಡೋದು ಅಂತ ತಿಳಿದಿದೆ. ಧನ್ಯವಾದಗಳು.